ಶುಭೋದಯ ವಿದ್ಯಾರ್ಥಿಗಳೇ, ಸಂತ ತುಕಾರಾಮರ ಮಾತುಗಳನ್ನು ಕೇಳಿ ಶಿವಾಜಿ ಮಹಾರಾಜರ ಹೃದಯದಲ್ಲಿ ಭಕ್ತಿ ವೈರಾಗ್ಯ ಪ್ರಜ್ವಲಿಸತೊಡಗಿತು. ಸಾರ್ವಭೌಮತ್ವ, ರಾಜ್ಯದ ಆಡಳಿತ, ಜವಾಬ್ದಾರಿ ಯಾವುದು ಬೇಡವೆಂದೆನಿಸಿತು. ತಾನು ಸಹ ಸಂತರ ಸೇವೆ ಮಾಡುತ್ತಾ ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ಬಯಸಿದನು. ಹೀಗೆ ಸಂತ ತುಕಾರಾಮರು ತಾನು ತಂದಿರುವಂಥ ಎಲ್ಲ ವಜ್ರ ವೈಢೂರ್ಯಗಳನ್ನು ತಿರಸ್ಕರಿಸಿ, ಇದು ನನ್ನಂತಹ ಸಾಧು ಸಂತರಿಗೆ ಅಲ್ಲ, ಇದು ರಾಜ್ಯದ ಬೊಕ್ಕಸದಲ್ಲಿದ್ದರೆ ದೀನದಲಿತರಿಗೆ, ಸಮಾಜಕ್ಕೆ, ಉದ್ಧಾರಕ್ಕೆ, ಏಳಿಗೆಗೆ ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ತಾರೆ. ಆಗ ಶಿವಾಜಿ ಮಹಾರಾಜ ಹೇಳ್ತಾನೆ, ಓ ಹಾಗಾದರೆ ನಾನು ರಾಜನಾಗಿ ರಾಜ ಸಂಪತ್ತು ಇವುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತೇನೆ, ಅಂದರೆ ಇವು ಯಾವುದಕ್ಕೂ ಬೆಲೆ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಹೃದಯದಲ್ಲಿ ಭಕ್ತಿ ವೈರಾಗ್ಯ ಪ್ರಜ್ವಲಿಸತೊಡಗಿತು. ಸಾರ್ವಭೌಮತ್ವ, ರಾಜ್ಯದ ಆಡಳಿತ, ಜವಾಬ್ದಾರಿ ಯಾವುದು ಬೇಡವೆನ್ನಿಸಿತು. ಹಾಗಾದರೆ ಇವೆಲ್ಲ ಏನು ನಶ್ವರ ಅನ್ನುವಂಥ ವಿಷಯ ಯಾರಿಗೆ? ನಮ್ಮ ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ. ಈ ಚಿನ್ನ ವಜ್ರ ವೈಢೂರ್ಯಗಳಿಂದ ನಾವೇನು ಪಡೀಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾವು ಬರುವಾಗ ಏನನ್ನು ಸಹ ಪಡೆದುಕೊಂಡು ಬಂದಿಲ್ಲ, ಹೋಗುವಾಗ ಏನನ್ನು ಸಹ ಕೊಂಡೋಗೋದಿಲ್ಲ. ಅವುಗಳ ಮಧ್ಯದಲ್ಲಿ ಇರುವಂತಹ 4 ದಿನಗಳ ಬದುಕಿನಲ್ಲಿ ಹೇಗೆ ಬದುಕ್ತೇವೆ ಅನ್ನೋದು ಬಹಳಷ್ಟು ಮುಖ್ಯ. ಅದರಿಂದ ಇವೆಲ್ಲ ನಶ್ವರ ಅನ್ನೋದನ್ನು ತಿಳಿದು ಈ ರಾಜ್ಯವೂ ಸಹ ಬೇಡ ಅಂತ ಅನಿಸ್ತದೆ. ತಾನು ಸಹ ಸಂತರ ಸೇವೆ ಮಾಡುತ್ತಾ ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ಬಯಸಿದನು. ನಾನು ಈ ಥರ ಇಂತಹ ಶ್ರೇಷ್ಠ ಸಂತರ ಸೇವೆಯನ್ನು ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಶಿವಾಜಿ ಮಹಾರಾಜ ಬಳಸಿಕೊಳ್ತಾನೆ. ಕಾರಣ ಏನು ಕೇಳಿದರೆ, ನಾವೆಲ್ಲ ಆಸೆಯಿಂದ ಸಂಪತ್ತುಗಳನ್ನು ಕೂಡಿಡಲಿಕ್ಕೆ ಹೋಗ್ತೇವೆ. ಕೂಡಿಟ್ಟು ವಾಪಸ್ ಕೊಟ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇಲ್ಲ, ಅದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಜೀವನ ಇರುವ 4 ದಿನಗಳ ಜೀವನದಲ್ಲಿ ನಾವು ಎಷ್ಟು ಚೆನ್ನಾಗಿ ಬದುಕ್ತೇವೆ ಅನ್ನೋದು ಬಹಳಷ್ಟು ಮುಖ್ಯ. ಅದರಿಂದ ಇವನು ಆ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ತಾನೆ. ಆಗ ನೋಡಿ, ಶಿವಾಜಿಯ ಮನದ ಬಯಕೆಯನ್ನು ಅರಿತ ಸಂತ ತುಕಾರಾಮರು, ಪ್ರಭುಗಳೇ, ತಪಸ್ಸಿಗಿಂತಲೂ ಕರ್ತವ್ಯ ಬಹಳ ಮುಖ್ಯ. ಕರ್ತವ್ಯ ಚಿತರಾದರೆ ಯಾವ ಪ್ರಯೋಜನವೂ ಇಲ್ಲ. ಅದಕ್ಕಾಗಿ ತಾವು ತಮ್ಮ ರಾಜ್ಯ ನಿರ್ವಹಣೆಯ ಕೆಲಸವನ್ನು ಇನ್ನು ಚುರುಕಾಗಿ ಸಾಗಿಸಿರಿ. ಒಂದೆಡೆ ಮೊಘಲರು, ಇನ್ನೊಂದೆಡೆ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ನಿಮ್ಮ ಸಾಮ್ರಾಜ್ಯವನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ, ಕಾರ್ಯೋನ್ಮುಖರಾಗಿರಿ. ಆ ಜೀಜಾಮಾತೆಯ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ನೋಡಿದರು. ಹೀಗಿರಬೇಕಾದ್ರೆ ಶಿವಾಜಿಯ ಮನದ ಬಯಕೆಯನ್ನು, ಶಿವಾಜಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದನ್ನು ಸಂತ ತುಕಾರಾಮ ಅರ್ಥೈಸಿಕೊಳ್ತಾರೆ. ಶಿವಾಜಿಗೆ ರಾಜ್ಯದ ಆಡಳಿತವೂ ಬೇಡ ಅಂತ ಅನಿಸ್ತಾರೆ. ಆಗ ಅವನ ಮನಸ್ಸಿನ ಬಯಕೆಯನ್ನು, ಆಸೆಯನ್ನು ಇದೆ ನೋಡಿದಂತ ತುಕಾರಾಮ ಹೇಳ್ತಾರೆ, ಪ್ರಭುಗಳೇ, ತಪಸ್ಸಿಗಿಂತಲೂ ಕರ್ತವ್ಯ ಬಹಳ ಮುಖ್ಯ. ನಿಜವಾಗಿ ನಮಗೆ ಕರ್ತವ್ಯದ ಬಗ್ಗೆ ನಮ್ಗೆ ಗೊತ್ತಿರಬೇಕು. ನಾನೊಬ್ಬ ಏನೋ ಅಧ್ಯಾಪಕನಾಗಿ ನನ್ನ ಕರ್ತವ್ಯ, ನೀವೊಂದು ವಿದ್ಯಾರ್ಥಿಯಾಗಿ ನಿಮ್ಮ ಕರ್ತವ್ಯ, ಅಥವಾ ನೀವೊಂದು ನಿಮ್ಮ ಮಗುವಾಗಿ ನಿಮ್ಮ ತಂದೆ ತಾಯಿಯರಿಗೆ ನಿಮ್ಮ ಕರ್ತವ್ಯಗಳೇನು, ಇದರ ಬಗ್ಗೆ ಅರಿವಿರಬೇಕು. ಕರ್ತವ್ಯವನ್ನು ಯಾವತ್ತೂ ಸಹ ಮರಿಬಾರದು ಅಂತ ಹೇಳ್ತಾರೆ. ಅದನ್ನು ಕರ್ತವ್ಯಕ್ಕೆ ತಪಸ್ಸಿಗಿಂತಲೂ ಮಹತ್ವವಾದದ್ದು ಕರ್ತವ್ಯ ಅಂತ ಹೇಳ್ತಾರೆ. ಅದನ್ನು ಕರ್ತವ್ಯಕ್ಕೆ ಚ್ಯುತಿ ಬಾರದ ಹಾಗೆ, ಕರ್ತವ್ಯಕ್ಕೆ ಧಕ್ಕೆ ಬಾರದ ಹಾಗೆ ಇರಬೇಕು. ಕರ್ತವ್ಯ ಚ್ಯುತರಾದರೆ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಕರ್ತವ್ಯಕ್ಕೆ ನಾವು ಚ್ಯುತಿ ಬಂದು ಒಟ್ಟು ಏನೋ ವಿದ್ಯಾರ್ಥಿಗಳಾಗಿ ಶಾಲೆಗೆ ಬಂದು ಓದದೇ ಇದ್ದರೆ ಅದು ನಮ್ಮ ಕರ್ತವ್ಯಕ್ಕೆ ನಾವು ಏನು ಧಕ್ಕೆ ಮಾಡಿದ ಹಾಗಾಗುತ್ತೆ. ಅದರಿಂದ ಏನೂ ಸಹ ಪ್ರಯೋಜನವನ್ನು, ಏನೋ ಸಹ ಸಂಪೂರ್ಣವಾದ ಫಲವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕರ್ತವ್ಯ ಚ್ಯುತರ ಆಗಬಾರದು ಅಂತ ಹೇಳ್ತಾರೆ. ಯಾವ ಪ್ರಯೋಜನ ಇಲ್ಲ. ಅದಕ್ಕಾಗಿ ತಾವು ತಮ್ಮ ರಾಜ್ಯ ನಿರ್ವಹಣೆಯ ಕೆಲಸವನ್ನು ಇನ್ನೂ ಚುರುಕಾಗಿ ಸಾಗಿಸಿರಿ. ನೀವು ಇನ್ನೂ ರಾಜ್ಯ ನಿರ್ವಹಣೆಯ ಕೆಲಸವನ್ನು ಮಾಡಬೇಕು, ಇನ್ನು ಚುರುಕಾಗಿ ಸಾಗಿಸಿರಿ ಅಂತ ಹೇಳ್ತಾರೆ. ಒಂದೆಡೆ ಮೊಘಲರು, ಇನ್ನೊಂದೆಡೆ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ಎಲ್ಲರೂ ನಿಮ್ಮ ಸಾಮ್ರಾಜ್ಯವನ್ನು ಕಬಳಿಸಲು ಹೊಂಚು ಹಾಕುತ್ತಿದ್ದಾರೆ. ಈಗ ಸಂತ ತುಕಾರಾಮ ಹೇಳ್ತಾರೆ, ಮಹಾರಾಜರೇ, ಶಿವಾಜಿ ಮಹಾರಾಜರಿಗೆ ಹೇಳ್ತಾರೆ, ನಿಮ್ಮ ರಾಜ್ಯದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಒಂದೆಡೆ ಫ್ರೆಂಚರು, ಇನ್ನೊಂದೆಡೆ ಬ್ರಿಟಿಷರು, ಪೋರ್ಚುಗೀಸರು ಎಲ್ಲರೂ ಸಹ ಹೊಂಚು ಹಾಕ್ತಾ ಇದ್ದಾರೆ. ಅಂದರೆ ಅವರನ್ನು ಕಾಯ್ತಾ ಇದ್ದಾರೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕಾರ್ಯೋನ್ಮುಖರಾಗಿರಿ. ನೀವು ಸುಮ್ಮನೆ ಏನೋ ಆಲೋಚನೆ ಮಾಡಿಕೊಂಡು ಈ ಎಲ್ಲವನ್ನು ಬಿಡ್ತೇನೆ ಅಂತ ಹೇಳಿದರೆ ನಿಮ್ಮ ರಾಜ್ಯವನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ನೀವು ಕೆಲಸದಲ್ಲಿ ಏನು ನಿರತರಾಗಬೇಕು, ಕಾರ್ಯೋನ್ಮುಖರಾಗಿರಿ. ಆ ಜೀಜಾಮಾತೆಯ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ನೋಡಿದರು. ಜೀಜಾಮಾತೆ ಯಾರು? ಜೀಜಾಮಾತೆ ಶಿವಾಜಿಯ ತಾಯಿ ಅಲ್ವಾ? ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿದೆ, ನೀವು ನಿಮ್ಮ ಕಾರ್ಯದಲ್ಲಿ ಮುಂದುವರಿಯಿರಿ ಅಂತ ಸಂತ ತುಕಾರಾಮರು ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ತಂದೆ ತಾಯಿಯ ಆಶೀರ್ವಾದ ಬೇಕಂತೆ. ಆಶೀರ್ವಾದ ಯಾಕಂದರೆ ಅವರಿಂದ ನಾವು ಜನಿಸಿದ್ದೇವೆ, ಅವರ ಆಶೀರ್ವಾದವನ್ನು ಪಡೆದು ಅವರು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತೆ. ಆ ರೀತಿಯಲ್ಲಿ ಈ ಸಂತ ತುಕಾರಾಮರು ಸಹ ಹೇಳ್ತಾರೆ, ಜೀಜಾಮಾತೆಯ ಆಶೀರ್ವಾದ ನಿಮ್ಮ ಮೇಲಿದೆ, ಕಾರ್ಯೋನ್ಮುಖರಾಗಿರಿ. ಮುಂದೇನಾಗತ್ತೆ ಅನ್ನೋದನ್ನು ನೋಡೋಣ ಮುಂದಿನ ತರಗತಿಯಲ್ಲಿ. ಧನ್ಯವಾದ ವಿದ್ಯಾರ್ಥಿಗಳೇ.